ಓಕೆ, ಈಗ ಈ ರಾಮ ಮಂದಿರ ನಿರ್ಮಾಣ ಹಂತದ ಕಾಮಗಾರಿ ಎಲ್ಲಾ ಮುಗಿದ ಮೇಲೆ ಮತ್ತೆ ಏನಾದರೂ ಪ್ರತಿಷ್ಠಾಪನೆ ಮಾಡಬೇಕಾಗತ್ತಾ ಹೇಗೆ? ಗರ್ಭಗುಡಿಯ ಕಾಮಗಾರಿ ಅನ್ನುವಂಥದ್ದು ಏನಾದ್ರು ಮತ್ತೆ ಮಾಡಬೇಕಾಗ ಬಂದರೆ, ಒಂದು ಪಕ್ಷ ಅವಾಗ ನಾವು ದೇವರನ್ನ ಬಿಂಬದಿಂದ ಕುಂಭಕ್ಕೆ ಅಪಕರ್ಷಣೆಯನ್ನು ಮಾಡಿ ಆ ಗರ್ಭಗುಡಿಯನ್ನು ಕೆದರಿಸಿ, ಮತ್ತೆ ಗರ್ಭಗುಡಿ ಮತ್ತೆ ಇನ್ನ ಬೇರೆ ಬೇರೆ ಸ್ಥಾನಗಳಲ್ಲಿ ಇರುವಂತಹ ಬಲಿಪೀಠ, ನಂದಿ ಇತ್ಯಾದಿ, ಅಂದರೆ ವಾಹನ ಇತ್ಯಾದಿ ಏನೇನಿದೆ ಅಲ್ಲಿ ನಾವು ತೆಗಿಬೇಕು, ಅಥವಾ ಅಲ್ಲಿ ಪ್ರತಿಷ್ಠೆ ಆಗಿರುವಂತಹ ವಿಗ್ರಹಕ್ಕೆ ಏನಾದರೂ ಚ್ಯುತಿ ಬರುವಂತಹ ಒಂದು ಸಾಧ್ಯತೆಗಳಿದ್ರೆ, ಅಲ್ಲಿ ಏನಾದರೂ ಹೊರಗಿನ ಒಂದು ಜನಗಳು ಸ್ಪರ್ಶ ಮಾಡಬೇಕಾಗಿ ಬಂದ್ರೆ, ಮತ್ತೆ ಇದು ಕೂಡ ಬೇರೆ ರೀತಿಯ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಜನಗಳು ಹಾಗಾದ್ರೆ ಮುಟ್ಟಬಾರ್ದು ಅಂದ್ರೆ ಮುಟ್ಟಬಾರ್ದು ಅನ್ನೋಂಥದ್ದು ಅರ್ಥ ಅಲ್ಲ. ಗೋಕರ್ಣದಲ್ಲಿರುವಂತಹ ಲಿಂಗ, ಜ್ಯೋತಿರ್ಲಿಂಗಗಳು ಎಲ್ಲರೂ ಹೋಗಿ ಮುಟ್ಟಬಹುದು, ಎಷ್ಟೋ ದೇವಸ್ಥಾನಗಳು, ಒಂದಲ್ಲ. ಪಾಂಡುರಂಗನಾಥ, ಪಾಂಡುರಂಗ ಸ್ವಾಮಿ ಪಂಡರಾಪುರದಲ್ಲಿ ಎಲ್ಲರೂ ಹೋಗಿ ಮುಟ್ತಾ ಇದ್ರು. ಹಾಗೆ ಆ ತರ ಅಲ್ಲ, ಅದರ ಅರ್ಥ ಏನು ಅಂದ್ರೆ, ಪೂಜೆ ಅನ್ನುವಂಥ ಒಂದು ಉದ್ದೇಶ ಬಿಟ್ಟು ಬೇರೆ ಇನ್ಯಾವುದಾದ್ರು ರೀತಿ ವಿಗ್ರಹಕ್ಕೆ ಬದಲಾವಣೆ ಅದಕ್ಕೆ ಆಗುವಂತಹ ಒಂದು ಸಾಧ್ಯತೆಗಳಿದ್ರೆ, ಅಂತ ಟೈಮಲ್ಲಿ ಆ ವಿಗ್ರಹದಲ್ಲಿರುವಂತಹ ಪ್ರಾಣವನ್ನ ತೆಗೆದು ನಾವು ಕಳಶಕ್ಕೆ ಆವಾಹನೆಯನ್ನ ಮಾಡಿ, ಆಮೇಲೆ ಆ ವಿಗ್ರಹದ ಒಂದು ಕೆಲಸವನ್ನ ಕಾಮಗಾರಿಯನ್ನ ಮಾಡಿ, ಆಮೇಲೆ ಮತ್ತೆ ಆ ನೀರನ್ನ ದೇವರಿಗೆ ಸಂಪ್ರೋಕ್ಷಣೆಯನ್ನ ಮಾಡಿ ಮತ್ತೆ ಪ್ರಾಣವನ್ನ ಇಲ್ಲಿ ಅಪಕರ್ಷಣೆಯನ್ನು ಮಾಡುವಂತಹ ಒಂದು ಪ್ರಕ್ರಿಯೆ ಆದ್ರೆ ಇದೆ. ಹೀಗೆ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಮಾಡುವಂಥದ್ದು. ಇಲ್ಲಿ ಬರೀ ಹೊರಗಡೆ ಕೆಲಸ ಮಾತ್ರ ಇನ್ನ ಪೆಂಡಿಂಗ್ ಇರುವಂತದ್ದು, ಗರ್ಭಗುಡಿಗೆ ಬೇಕಾದಷ್ಟು ವ್ಯವಸ್ಥೆ ಎಲ್ಲ ನಡೆದು ಹೋಗಿದೆ. ಹಾಗಾಗಿ ಆ ಪ್ರಶ್ನೆ ಅನ್ನುವಂಥದ್ದು ಬರಲ್ಲ. ಒಂದ್ಸತಿ ಪ್ರತಿಷ್ಠೆ ಆದ್ಮೇಲೆ ಹೊರಗಡೆ ಅದು ಏನೋ ರೆಡಿ ಮಾಡ್ತಾ ಇದಾರೆ ಅಂದ್ರೆ ಮಾಡ್ಕೊಂಡು ಹೋಗ್ಬೋದು, ಹಾಗೆ ಏನಾದರೂ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ಮಾತ್ರ ಅಂದ್ರೆ ದೇವಸ್ಥಾನದಲ್ಲಿ ಗರ್ಭಗುಡಿ ಒಳಗಡೆ ಏನಾದ್ರು, ಇವಾಗ ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಒಂದು 5-6 ವರ್ಷದ ಕೆಳಗಡೆ ಕಾಣುತ್ತದೆ, ಅವಾಗ ಗರ್ಭಗುಡಿಯನ್ನು ಸ್ವಲ್ಪ ನವೀಕರಣ ಮಾಡಿದ್ರು. ಆಗ ಸ್ವಲ್ಪ ಈ ರೀತಿಯಾಗಿರುವಂತ ನೀವು ಹೇಳದಂಗೆ, ಅಂದ್ರೆ ಮತ್ತೆ ಪುನರ್ ಪ್ರಾಣ ಪ್ರತಿಷ್ಠೆ, ಆ ಲಿಂಗ ಅಲ್ಲೇ ಇರುತ್ತೆ, ಅದನ್ನ ತೆಗಿಯಲ್ಲ, ಆದ್ರೆ ಅದನ್ನ ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಟು ಅದರ ಒಂದು ಪ್ರಾಣವನ್ನ ಬೇರೆ ಕಡೆಗೆ ಆವಾಹನೆ ಮಾಡುವಂತ ರೀತಿ ಮಾಡಿ ಗರ್ಭಗುಡಿಯನ್ನ ವ್ಯತ್ಯಾಸವನ್ನ ಮಾಡಿಸಿ ಸ್ವಲ್ಪ ಬದಲಾವಣೆಯನ್ನ ಮಾಡಿ ನಂತರದಲ್ಲಿ ಆ ಪ್ರಾಣವನ್ನ ಇಲ್ಲಿ ಹಾಕ್ತಾರೆ. ಈ ತರ ಮಾಡುವಂತ ಒಂದು ಪದ್ಧತಿ ಇದೆ.